ಸದಲ್ಗಾ ಪಟ್ಟಣದ ದೂದಗಂಗಾ ನದಿ ದಡದ ಜನರಿಗೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಎಚ್ಚರಿಕೆ ನೀಡಿದ ಪುರಸಭಾ ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ. ಸದಲ್ಗಾ ಪಟ್ಟಣದ ದೂದಗಂಗಾ ನದಿ ದಡದಲ್ಲಿ ಸುಮಾರು ಕುಟುಂಬಗಳು ವಾಸವಾಗಿವೆ ಮತ್ತು ಹಲವಾರು ಜನ ಗದ್ದೆಗಳಲ್ಲಿ ದನಕರಗಳೊಂದಿಗೆ ವಾಸವಾಗಿದ್ದಾರೆ. ಇಂತಹ ಜನರಿಗೆ ಜಿಲ್ಲಾಧಿಕಾರಿಗಳು ನೀಡಿದ ಫ್ಯಾಕ್ಸ್ ಸಂದೇಶದ ಪ್ರಕಾರ 9ನೇ ಜುಲೈ 2021 ರಿಂದ 15ನೇ ಜುಲೈ 2021 ವರೆಗೆ ಪ್ರಕೃತಿ ವಿಕೋಪದ ಅತಿವೃಷ್ಟಿ ಮಳೆಯಿಂದ ಪ್ರವಾಹ ಬರುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಧ್ವನಿ ಸಂದೇಶದ ಮುಖಾಂತರ ಜನರಿಗೆ ಎಚ್ಚರಿಕೆ ನೀಡಲಾಗುವುದು ಎಂದು ಪತ್ರಕರ್ತರಿಗೆ ಸದಲ್ಗಾ ಪುರಸಭಾ ಮುಖ್ಯಾಧಿಕಾರಿ ಭಾಗ್ಯಶ್ರೀ ಹುಗ್ಗಿ ಹೇಳಿದರು. ನಮಗೆ ದಿನಾಂಕ 9/7/2021 ಹಾಗೂ 15/7/2021 ವರೆಗೆ ಅಂದ್ರೆ ಹೆಚ್ಚಾಗಿ ಮಳೆ ಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ವೆದರ್ ಫೋರ್ಕಾಸ್ಟ್ ಮಾಡಿರೋದು. ಅದೇ ರೀತಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಕಚೇರಿಯಿಂದ ಕೂಡ ರಿವರ್ಸರ್ ಮ್ಯಾನೇಜ್ಮೆಂಟ್ ಇವರ ಕಚೇರಿಯಿಂದ ನಮ್ಗೆ ಆದೇಶ ಬಂದದ. ಯಾರು ನದಿ ಪಾತ್ರದಲ್ಲಿ ಇರ್ತಾರ ಅವರು ಎಚ್ಚರಿಕೆಯಿಂದ ಇರಬೇಕು, ಅದೇ ರೀತಿಯಾಗಿ ಅವರು ತಮ್ಮ ಪ್ಲೇಸ್ ಅಂತ ಶಿಫ್ಟ್ ಆಗಬೇಕು. ಯಾಕಂದ್ರೆ ಪ್ರವಾಹ ಭೀತಿ ಇರೋದ್ರ ಕಾರಣದಿಂದಾಗಿ, ಅತಿವೃಷ್ಟಿ ಆಗುವ ಕಾರಣದಿಂದಾಗಿ ಎಲ್ಲರೂ ತಮ್ಮ ತಮ್ಮ ಜಾಗೃತಿಯಲ್ಲಿ ಇರಬೇಕು ಅಂತ ಹೇಳಿ ಎಲ್ಲ ಸದನಗಳ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಜನರಿಗೆ ನಾವು ನಿವೇದನೆ ಮಾಡ್ತೀವಿ. ನಿಮ್ಮ ಸಂಪರ್ಕದಾಗ ಅಂದ್ರೆ ಈಗ ನೀವು ನದಿ ದಡದ ಜನರಿಗೆ ಹೋಗಿ ಈಗಾಗಲೇ ನಾವು ನಿನ್ನೆಯಿಂದ ಜಾಗೃತಿ ಮೂಡಿಸ್ತಾ ಇದ್ದೀವಿ, ನಾವು ಅನೌನ್ಸ್ಮೆಂಟ್ ಕೂಡ ಮಾಡಿಸಿದ್ದೀವಿ. ಆಲ್ರೆಡಿ ನಾವು ವಿಸಿಟ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನದಿ ಪಾತ್ರದಲ್ಲಿ ಯಾರ್ಯಾರು ಇದಾರೆ, ಎಷ್ಟೆಷ್ಟು ಕುಟುಂಬಗಳಿದಾವ ಅವ್ರಿಗೆ ಅವ್ರು ಹೋಗಿ ನಾವು ತಲಾಟೆಯಲ್ಲಿ ಹೋಗಿ ಕೇಳ್ಕೊಂಡು ಬಂದಿದ್ದೀವಿ. ತಹಶೀಲ್ದಾರ ಆದೇಶ ಮಾನ್ಯ ತಹಶೀಲ್ದಾರ್ ಅವರ ಆದೇಶ ಮೂಲಕ ನಾವು ಇದನ್ನು ಮಾಡಿದ್ದೀವಿ ಆಲ್ರೆಡಿ. ಆದರೆ ಜನರು ಕೂಡ ತಮ್ಮ ಎಚ್ಚರಿಕೆಯನ್ನು ವಹಿಸಬೇಕು. ಮುಂಜಾಗ್ರತವಾಗಿ ಹೋದ ಒಂದು ಪ್ರವಾಹದಿಂದ ಏನು ಆಗಿದೆ ಅದನ್ನು ಮತ್ತೆ ಪುನಃ ಸಂಭವಿಸಬಾರ್ದ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅವ್ರು ತಮ್ಮ ತಮ್ಮ ಇದನ್ನು ಶಿಫ್ಟ್ ಆಗಬೇಕು ಅಂತಂತೇಳಿ ಕೇಳ್ಕೊಳ್ತೀವಿ. ಅದೇ ರೀತಿ ಹೆಚ್ಚು ಮಳೆ ಬಂದಾಗ ಎಲ್ಲರೂ ಯಾರ ಸದಲ್ಗ ವ್ಯಾಪ್ತಿಯಲ್ಲಿ ಬರ್ತಾರ ಎಲ್ಲರೂ ಒಂದು ನದಿ ಪ್ರವಾಹ ಪಾತ್ರದಿಂದ ದೂರ ಇರಬೇಕು, ಆಮೇಲೆ ಜಾಗೃತವಾಗಿರಬೇಕು, ಸೇಫರ್ ಸೈಡಲ್ಲಿ ಇರಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ.